ಹಲೋ ಎವ್ರಿವನ್, ನಮ್ಮ ಕನ್ನಡ ಚಾನೆಲ್ ನಾಟಿ ಥ್ರೆಡ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವಿದೇ ಮೊದಲನೇ ಸರ್ತಿ ನಮ್ಮ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಎಲ್ಲ ನೋಟಿಫಿಕೇಷನ್ಸ್ಗೋಸ್ಕರ. ಸೊ ಇವತ್ತಿನ ಈ ವಿಡಿಯೋಲ್ಲಿ ನಾನು ಈ ರೀತಿ ಒಂದು ಆರ್ಚ್ ಮೇಲೆ ಆರ್ಚ್ ಇರುವಂತಹ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪೀಕೋ ಸ್ಟಿಚ್ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಪೀಕೋ ಸ್ಟಿಚ್ ನಾನಾಗಲೇ ಬೇರೆ ಡಿಸೈನ್ಸ್ ಅಲ್ಲೆಲ್ಲ ಹಾಕಿದ್ದೀನಿ, ಬಟ್ ಸುಮಾರು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅರ್ಥ ಆಗಿಲ್ಲ ಅಂತ ಎಲ್ಲ ನೀವು ಮೆಸೇಜ್ ಹಾಕಿದ್ರಿ. ಸೊ ಈ ವಿಡಿಯೋ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ನೋಡಿ, ಈ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಫಸ್ಟ್ ಕಲರ್ ಬಂದು ಪಿಂಕ್, ಅದರ ಜೊತೆಗೆ ನಾನಿಲ್ಲಿ ಕ್ರೋಷೆ ಹುಕ್ ನಂಬರ್ 10 ತಗೋತಾ ಇದ್ದೀನಿ. ಪಲ್ಲುದು ರೈಟ್ ಸೈಡು ಮೇಲೆ ಇದೆ. ಸೊ ಒಂದು ಕೊನೆಯಿಂದ ಸ್ಟಾರ್ಟ್ ಮಾಡಬೇಕು. ಪಲ್ಲು ಬ್ಲ್ಯಾಕ್ ಇರೋದ್ರಿಂದ ನಾನು ಕಾಂಟ್ರಾಸ್ಟ್ ಕಲರ್ ಇಂದ ಫಸ್ಟ್ ಸ್ಟೆಪ್ ಮಾಡ್ತಾ ಇರೋದು. ಸೊ ಫಸ್ಟು ಈ ರೀತಿ ಒಂದು ಕಾರ್ನರ್ಗೆ ನಾಟ್ ಫಿಕ್ಸ್ ಮಾಡ್ಕೊಂಬಿಡೋಣ. ನಾಟ್ ಫಿಕ್ಸ್ ಮಾಡಿದ್ದಾದ್ಮೇಲೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಇದನ್ನ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು ಸೀರೆಗೆ. ಜ್ಞಾಪಕ ಇಟ್ಕೊಳ್ಳಿ, ಈ ರೀತಿ ಡಿಸೈನ್ಸ್ ಮಾಡುವಾಗ ಸೀರೆಗೆ ಪೀಕೋ ಮಾಡಲೇಬೇಕು. ಪೀಕೋ ಮಾಡಿಲ್ಲ ಅಂದರೆ ಈ ರೀತಿ ಡಿಸೈನ್ ಮಾಡೋದಕ್ಕಾಗಲ್ಲ. ಸೊ 5 ಚೈನ್ ಬ್ಲಾಕ್ ಮತ್ತೆ ಹಾಕ್ಬಿಟ್ಟು ಮತ್ತೆ ಒಂದು ಸಿಂಗಲ್ ಕ್ರೋಷೆ ಸೀರೆಗೆ. ಸೊ ಇಲ್ಲಿ 2 ಬ್ಲಾಕ್ ಆಯಿತು 5 ಚೈನ್ಸ್ದು. ಇವಾಗ 6 ಚೈನ್ ಹಾಕೋಣ. 6 ಚೈನ್ಸ್ ಹಾಕ್ಬಿಟ್ಟು ಸ್ವಲ್ಪ ಹತ್ತಿರಕ್ಕೇ ಚುಚ್ಕೋಬೇಕು. ಈ ರೀತಿ ಇದು ಫ್ಲ್ಯಾಟ್ ಆಗಬಾರ್ದು, ಇದು ಸ್ವಲ್ಪ ಲೂಪ್ ಥರ ಇರಬೇಕು. ಸೊ ಸ್ವಲ್ಪ ಡಿಸ್ಟೆನ್ಸ್ ಹತ್ತಿರಕ್ಕೇ ನಾವು ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ಇಲ್ಲಿ ಈ ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ 5 ಚೈನ್ ಬ್ಲಾಕು 3 ಸರ್ತಿ ಮಾಡಬೇಕಾಗತ್ತೆ. ಅಂದರೆ ಈ ಡಿಸೈನ್ಗೆ ಸೆಂಟ್ರಲ್ಲಿ ಕುಚ್ಚು ಬರೋದ್ರಿಂದ 5 ಬ್ಲಾಕ್ಸು 3 ಟೈಮ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ 2 ಸತಿ ಸಾಕು. ನೋಡಿ, 5 ಚೈನ್ 3 ಸರ್ತಿ ಹಾಕಿದ್ದಾದ್ಮೇಲೆ ಮತ್ತೆ 6 ಚೈನ್ ಹಾಕೋಬೇಕು. 1, 2, 3 ಆಗಿದೆ. ಸೊ ಇದು 1, 2, 3, 4, 5, 6 ಚೈನ್ ಹಾಕ್ಕೊಂಡು ತಿರ್ಗಾ ಸ್ವಲ್ಪ ಹತ್ರನೇ ಚುಚ್ಕೋಬೇಕು. ಈ ರೀತಿ 6 ಚೈನ್ದೆಲ್ಲ ಹಿಂಗೆ ನೋಡಿ ಈ ಥರ ಲೂಪ್ ಥರ ಕಾಣಿಸ್ಬೇಕು. ಸೊ ಇದೇ ಫೌಂಡೇಶನ್ನು ನಾವು ಸೀರೆ ಕೊನೆವರೆಗೂ ಹಾಕಬೇಕಾಗತ್ತೆ. 6 ಚೈನ್, 2 6 ಚೈನ್ ಬ್ಲಾಕ್ ಮಧ್ಯ 5 ಚೈನು 3 ಸರ್ತಿ ಇರಬೇಕು. ಸೊ ಇದೇ ರೀತಿ ಸೀರೆ ಕೊನೆವರೆಗೂ ಹಾಕ್ಕೊಳ್ಳೋಣ. ಸೊ ಸೀರೆ ಕೊನೆವರೆಗೂ ಈ ಬೇಸ್ ಹಾಕಿದ್ದಾದ್ಮೇಲೆ ಸೀರೆನ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೇಲೇ ನಮ್ಮ ನೆಕ್ಸ್ಟ್ ಸ್ಟೆಪ್ ವರ್ಕ್ ಮಾಡಬೇಕಾಗತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ನ ಇದೇ ಥ್ರೆಡ್ಡಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕ್ಕೋಬೇಕು. 5 ಚೈನ್ಸ್ ಹಾಕಿದ್ದಾದ್ಮೇಲೆ ಸಿಂಗಲ್ ಕ್ರೋಷೆ ಒಳಗಡೆ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ಇದಾದ್ಮೇಲೆ ಈ 6 ಚೈನ್ ಗ್ಯಾಪ್ ಇರುತ್ತಲ್ಲ, ಈ 6 ಚೈನ್ ಗ್ಯಾಪ್ ಪಕ್ಕದಲ್ಲಿರುವಂತಹ ಬ್ಲಾಕಲ್ಲಿ 2 ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. ಸೊ ಇಲ್ಲಿ 2 ಸಿಂಗಲ್ ಕ್ರೋಷೆ ಆದಮೇಲೆ 6 ಚೈನ್ ಗ್ಯಾಪಲ್ಲಿ ನಾವು ಕಂಬ ಹಾಕ್ಕೊಳ್ಳೋದು ಶುರು ಮಾಡೋಣ. ಕಂಬಕ್ಕೆ ನಾವು ಡಬಲ್ ಕ್ರೋಷೆ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ನಾನು ಈ 6 ಚೈನ್ ಲೂಪ್ಗೆ 14 ಡಬಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಸೊ ನೋಡಿ, 14 ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ. ಆ ಲೂಪ್ ಇರೋದ್ರಿಂದ ಒಂಥರ ವೆರಿ ಡಿಫ್ರೆಂಟ್ ಲುಕ್ ಕೊಡುತ್ತೆ ಈ ಡಿಸೈನ್ಗೆ.
ಹದಿನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ಎರಡು ಸಿಂಗಲ್ ಕ್ರೋಶೆ ಪಕ್ಕದ ಬ್ಲಾಕಲ್ಲಿ ಹಾಕಬೇಕು. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಐದು ಚೈನು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಸೊ ಈ ಐದು ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಕುಚ್ಚು ಕಟ್ಟಬೇಕಾಗತ್ತೆ ಫುಲ್ಲು ನಮ್ಮದು ಕ್ರೋಶೆ ಪಾರ್ಟ್ ಕಂಪ್ಲೀಟ್ ಆದಮೇಲೆ. ಮತ್ತೆ ನೋಡಿ ಎರಡು ಸಿಂಗಲ್ ಕ್ರೋಶೆ ಅದಾದಮೇಲೆ ಡಬಲ್ ಕ್ರೋಶೆ ಹದಿನಾಲ್ಕು. ಇದೇ ರೀತಿ ಈ ಸ್ಟೆಪ್ ಕಂಟಿನ್ಯೂ ಆಗತ್ತೆ. ಸೊ ಈ ಸ್ಟೆಪ್ಪು ಫುಲ್ ಫಿನಿಶ್ ಆದಮೇಲೆ ನಾವು ನೆಕ್ಸ್ಟ್ ಕಲರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಸೀರೆನ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ದಾರ ಕಟ್ ಮಾಡಿದ್ದೀನಲ್ಲ, ಇಲ್ಲಿಗೆ ಆರು ಎಳೆ ಗೋಲ್ಡ್ ಕಲರ್ನ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಎರಡು ಸತಿ ಗಂಟು ಹಾಕಿದ್ರೆ ಥ್ರೆಡ್ ಅಟ್ಯಾಚ್ ಆಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಇದೇ ಕಲರಲ್ಲೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಐದು ಚೈನು, ಮತ್ತೆ ಈ ಕಡೆ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಇನ್ಮೇಲೆ ಹಾಕೋದು ಸ್ವಲ್ಪ ಬೇರೆ ಥರ, ಅಂದರೆ ಸ್ಟಿಚ್ ಹಾಕೋದು ಅದೇ ಬಟ್ ಚುಚ್ಚೋ ಜಾಗ ಬೇರೆ. ಸೊ ಗಮನ ಕೊಟ್ಟು ನೋಡಿ, ನೆಕ್ಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಅದ್ರ ನೆಕ್ಸ್ಟ್ ಸ್ಟಿಚ್ಗೆ ಒಂದು ಡಬಲ್ ಕ್ರೋಶ ಹಾಕಿದ್ದೀನಿ. ಇವಾಗ ಹಾಕ್ತೀವಲ್ಲ, ಯೂಶಲಿ ನಾವು ಕಂಬ ಮೇಲೆ ಕಂಬ ಹಾಕ್ತೀವಿ, ಬಟ್ ಈ ಡಿಸೈನ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕಂಬ ಪಕ್ಕದಲ್ಲಿ ಚುಚ್ತಾ ಇದ್ದೀನಿ ನಾನು. ಈ ರೀತಿ ಕಂಬಕ್ಕೆ ಆ ಕಡೆ ಈ ಕಡೆ ಗ್ಯಾಪ್ ಇರುತ್ತಲ್ವಾ, ಈ ತೂತ್ ಬದಲು ಆ ಗ್ಯಾಪಲ್ಲಿ ಚುಚ್ತಾ ಇದ್ದೀನಿ. ಪ್ರತಿಯೊಂದು ಕಂಬ ಪಕ್ಕದಲ್ಲೂ ಇದೇ ರೀತಿ ಕಂಬ ಹಾಕೊಂಡು ಹೋಗ್ಬೇಕು. ಈ ಸ್ಟೆಪ್ ಅದೇ, ತುಂಬಾ ಸಿಂಪಲ್. ಬಟ್ ನೀವು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೈ ಮಾಡಬೇಕು, ಯಾಕಂದ್ರೆ ಕೆಳಗಡೆ ಸ್ಟೆಪ್ ಪಿಂಕ್ ಅಲ್ಲಿರೋ ದಾರ ಸೂಜಿಗೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೈಯಿಂದ ಈ ತರ ಆರ್ಚ್ನ ಅಗಲ ಮಾಡಿಕೊಂಡು ಆಮೇಲೆ ಚುಚ್ಚಬಿಡಿ. ಇದು ರೆಗ್ಯುಲರ್ ನಾವು ಆರ್ಚ್ ಆನ್ ಆರ್ಚ್ ಹಾಕ್ತಿವಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇದೇ ರೀತಿ ಫುಲ್ಲು ಆರ್ಚ್ ಫಿನಿಶ್ ಮಾಡಬೇಕು. ನೋಡಿ, ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕಿದ್ದೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಂದು ಸ್ಕಿಪ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಮಾಡಿದ್ರೆ ಫಸ್ಟ್ ಆರ್ಚ್ ಮುಗೀತು. ಮತ್ತೆ ಈಗ ಐದು ಚೈನು, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಕಂಬ ಶುರು ಮಾಡಬೇಕು. ಸೊ ಈ ಸ್ಟೆಪ್ ಒಂಥರ ಸಿಂಪಲ್,
ಬಟ್ ಎಲ್ಲಿ ಚುಚ್ಚಬೇಕು ಅಂತ ನೀವು ಗಮನ ಕೊಟ್ಟು ಚುಚ್ಚಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಇಲ್ಲ ಅಂದ್ರೆ ರೆಗ್ಯುಲರ್ ಆರ್ಚ್ ಆನ್ ಆರ್ಚ್ ಡಿಸೈನ್ ಆಗುತ್ತೆ. ಆ ಥರ ಕೂಡ ಬೇಕಿದ್ರು ಮಾಡ್ಬೋದು, ತಪ್ಪೇನಿಲ್ಲ. ಬಟ್ ಇದು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತ ನಾನು ಈ ರೀತಿ ಟ್ರೈ ಮಾಡಿದ್ದು. ಸೊ ಇದೇ ಥರ ಸೀರೆ ಕೊನೆವರೆಗೂ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನಿಮ್ಮ ಸೀರೆಯಲ್ಲಿ ಎರಡೆರಡು ಕಲರ್ ಇದ್ದರೆ ನೀವು ಈ ಸ್ಟೆಪ್ಪು ಮತ್ತು ಈಗ ಇನ್ನು ನೆಕ್ಸ್ಟ್ ಮಾಡೋ ಸ್ಟೆಪ್ಪು ಅದೇ ಕಲರಲ್ಲೇ ಕಂಟಿನ್ಯೂ ಮಾಡ್ಬೋದು. ಬಟ್ ಈ ಕೇಸಲ್ಲಿ ಸೀರೆ ಒಂದು ಸ್ವಲ್ಪ ಕಲರ್ಫುಲ್ ಇರೋದ್ರಿಂದ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬ್ಲ್ಯಾಕ್ ಕಲರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆದ್ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇಷ್ಟೇ ಬೇಕಿದ್ರು ಇದೇ ರೀತಿ ಬಿಟ್ಟು ಸೆಂಟ್ರಲ್ ಕುಚ್ಚ್ ಕಟ್ಕೋಬಹುದು. ಬಟ್ ನಾವಿಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪೀಕೋ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಸೇಮ್ ಗೋಲ್ಡ್ ಕಲರ್ ಹೇಗೆ ಅಟ್ಯಾಚ್ ಮಾಡಿದ್ದೀನೋ ಅದೇ ರೀತಿ ಬ್ಲ್ಯಾಕ್ ಕಲರ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸಿಂಗಲ್ ಕ್ರೋಷೆಯಿಂದ ಒಂದು ಲೂಪ್ ಎಳ್ಕೊಂಡು ಸಿಂಗಲ್ ಕ್ರೋಷೆ ಮಾಡ್ಕೋಬೇಕು. ಈ ಐ ಚೈನ್ ಗ್ಯಾಪ್ ಇರುತ್ತಲ್ಲ, ಇಲ್ಲಿಗೆ ಫುಲ್ಲು ಸಿಂಗಲ್ ಕ್ರೋಷೆ ಹಾಕೊಂಡ್ಬಿಡ್ಬೇಕು. 4 ರಿಂದ 5 ಸ್ಟಿಚ್ಚು, ನಿಮಗೆ ಎಷ್ಟು ಹಿಡಿಯತ್ತೋ ಅಷ್ಟು ಫುಲ್ಲು ಸಿಂಗಲ್ ಕ್ರೋಷೆ ಹಾಕೊಂಡ್ಬಿಡ್ಬೇಕು. ಸೊ ಇಲ್ಲಿ ಪೀಕೋಗ್ ನೋಡಿ, 3 ಚೈನ್ ಹಾಕ್ಬಿಟ್ಟು ಫಸ್ಟ್ ಚೈನ್ ಒಳಗಡೆ ಸೂಜಿನ ಪಾಸ್ ಮಾಡಿ ದಾರನ ಎಳ್ಕೊಂಡು ಆಚೆ ಬಂದಾಗ 2 ಲೂಪ್ ಇರುತ್ತೆ, ಆ 2 ಲೂಪಿಂದನು ಒಂದು ಚೈನ್ ಹಾಕ್ಬೇಕು ಈ ತರ. ಸೊ ಆವಾಗ ನಮ್ಗೆ ಒಂದು ಪೀಕೋ ಸ್ಟಿಚ್ ರೆಡಿ ಆಗುತ್ತೆ. ಇದು ಕೂಡ ಅಷ್ಟೇ, ನಾವು ಕಂಬ ಪಕ್ಕದಲ್ಲೇ ಚುಚ್ತಾ ಇದ್ದೀನಿ, ಕಂಬದ ಮೇಲೆ ಚುಚ್ತಾ ಇಲ್ಲ. ಸೊ ನೋಡ್ಕೊಂಡು ಮಾಡಿ ನೋಡಿ, ಫಸ್ಟ್ ಕಂಬ ಇರುತ್ತಲ್ಲ ಅದ್ರ ಪಕ್ಕ ಚುಚ್ತಾ ಇರೋದು. ಮತ್ತೆ 3 ಚೈನು, ಸೇಮ್ ಪ್ರೊಸೆಸ್. ಫಸ್ಟ್ ಚೈನ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬರಬೇಕು, ಆಮೇಲೆ 2 ಲೂಪ್ನೂ ಒಂದು ಮಾಡಬೇಕು. ಇವಾಗ ಇಲ್ಲಿಂದ ಏನಾಗುತ್ತೆ ಅಂದರೆ ಎರಡೆರಡು ಕಂಬನ ಬಿಟ್ಬಿಟ್ಟು ಚುಚ್ಕೋಬೇಕಾಗತ್ತೆ. ನೋಡಿ, 2 ಕಂಬ ಆದ್ಮೇಲೆ ಚುಚ್ಚಿರೋದು. ಸೊ ಪ್ರತಿಯೊಂದು ಪೀಕೋ ನೀವು ಫಿಕ್ಸ್ ಮಾಡಬೇಕಾದ್ರೆ 2-2 ಕಂಬ ಆದ್ಮೇಲೆ ಫಿಕ್ಸ್ ಮಾಡಿದ್ರೆ ಅವಾಗ ಅದು ನೀಟಾಗಿ ಕಾಣುತ್ತೆ. ಸೊ ಇದು ನಮ್ಮ ಫೈನಲ್ ಕ್ರೋಷೆ ಸ್ಟೆಪ್ಪು. ಈ ಸ್ಟೆಪ್ ಆದ್ಮೇಲೆ ನಾವು ಕುಚ್ಚು ಕಟ್ಬಿಟ್ರೆ ಡಿಸೈನ್ ಫುಲ್ ಕಂಪ್ಲೀಟ್ ಆಗುತ್ತೆ. ನೀವು ಈ ಸ್ಟೆಪ್ ಅಲ್ಲಿ ಬೇಕಿದ್ರೆ ಒಂದು ಬೀಡು ಒಂದು ಪೀಕೋ ಕೂಡ ಹಾಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನನ್ನ ಈ ಕ್ಲೈಂಟ್ಗೆ ಬೀಡ್ಸ್ ಅಂದ್ರೆ ಇಷ್ಟ ಇಲ್ಲ, ಸೊ ಅವ್ರು ಆಲ್ಮೋಸ್ಟ್ ವಿತೌಟ್ ಬೀಡ್ ಇರೋ ಡಿಸೈನ್ಸ್ ನಾನೇ ಚೂಸ್ ಮಾಡೋದು. ನೋಡಿ, ಆದ್ಮೇಲೆ ಎಷ್ಟು ಪ್ರಿಟಿ ಆಗಿ ಕಾಣುತ್ತೆ ಇದು. ನನಗಂತೂ ತುಂಬಾನೇ ಇಷ್ಟ ಈ ಪೀಕೋ ಸ್ಟಿಚ್ ಇರೋ ಡಿಸೈನ್ಸ್ ಎಲ್ಲ ನನಗೆ ಇಷ್ಟ, ಯಾಕಂದ್ರೆ ಇಟ್ ಕ್ಯಾನ್ ಸಿಂಪ್ಲಿ ರೀಪ್ಲೇಸ್ ಎನಿ ಕೈಂಡ್ ಆಫ್ ಬೀಡ್. ತುಂಬಾನೇ ಒಂಥರ ಎಲಿಗೆಂಟ್ ಲುಕ್ ಇರುತ್ತೆ ಈ ಪೀಕೋ ಯೂಸ್ ಮಾಡಿದಾಗ. ಸೊ ನೋಡಿ, ಇಲ್ಲಿ ಸಿಂಗಲ್ ಕ್ರೋಷೆ ಆದ್ಮೇಲೆ ಇಲ್ಲಿ 5 ಚೈನ್ ಇರುತ್ತಲ್ಲ, 5 ಚೈನ್ಗೆ 4 ರಿಂದ 5 ಸಿಂಗಲ್ ಕ್ರೋಷೆ ಮಾಡಿ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಅಷ್ಟೆ. ಸೊ ಇಲ್ಲಿ ಸಿಂಗಲ್ ಕ್ರೋಷೆ ಹಾಕ್ತಾ ಇರೋ ಬ್ಲಾಕ್ ಅಲ್ಲೆಲ್ಲ ನಾವು ಲಾಸ್ಟ್ ಅಲ್ಲಿ ಕುಚ್ಚು ಕಟ್ಟಬೇಕು. ನೋಡಿ, ಫುಲ್ ಡಿಸೈನ್ ಫಿನಿಶ್ ಆಗಿದೆ. ಕುಚ್ಚಿಗೆ ನಾನು 127 ದಾರ ತಗೊಂಡು ಅದನ್ನ ಡಬಲ್ ಮಾಡಿರೋದು, ಯಾಕಂದ್ರೆ ಈ ಕಸ್ಟಮರ್ಗೆ ಒಂದ್ ಸ್ವಲ್ಪ ದಪ್ಪ ಕುಚ್ಚು ಇಷ್ಟ.
ಕುಚ್ಚು ಅಷ್ಟೇ, ನಾನು ಜಾಸ್ತಿ ಉದ್ದ ಬಿಟ್ಟಿಲ್ಲ. ಈ ಆರ್ಚ್ಗಿಂತ ಒಂದೇ ಒಂದು ಸುತ್ತು ಉದ್ದ ಬಿಟ್ಟಿರೋದು. ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್. ಈ ರೀತಿ ಸ್ಪೆಷಲಿ ಕಲರ್ಫುಲ್ ಸಾರೀಸ್ಗೆ ಇದು ಒಂಥರ ವೆರಿ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. ನಿಮ್ಗೆ ಅದೇ ನಾನು ಹೇಳ್ದಾಗೆ ಸಿಂಗಲ್ ಕಲರ್ ಅಲ್ಲಿ ಬೇಕಿದ್ರು ಮಾಡ್ಬೋದು, ಡಬಲ್ ಕಲರ್ ಅಲ್ಲಿ ಬೇಕಿದ್ರು ಮಾಡ್ಬೋದು. ಬಟ್ ಆದಷ್ಟು ಕಲರ್ಸ್ ಜಾಸ್ತಿ ಇದ್ದಾಗ ಈ ರೀತಿ ಎಲ್ಲ ಕಲರ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಈ ಮ್ಯಾಚಿಂಗ್ ಥ್ರೆಡ್ಡು, ಸೂಜಿ, ಕ್ರೋಷೆ ಹುಕ್ ಅದೆಲ್ಲ ಬೇಕು ಅನ್ನೋದಾದರೆ ನಮ್ಮ ವೆಬ್ಸೈಟ್ naughtythreads.com ಚೆಕ್ ಮಾಡಿ, ಅಲ್ಲಿ ಎಲ್ಲ ಮೆಟೀರಿಯಲ್ಲು ಅವೈಲೇಬಲ್ ಇದೆ. ಜರಿ ಇದೆಲ್ಲ ಮೆಟೀರಿಯಲ್ಲು ಅವೈಲೇಬಲ್ ಇದೆ. ಹಾಗೆ ನಿಮಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ಬರ್ತಿಳಿಸಿ. ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ naughtythreads.net ಆ ಬ್ಲಾಗ್ನ ಚೆಕ್ ಮಾಡಿ. ವೆರಿ ಸೂನ್ ಒಳ್ಳೊಳ್ಳೆ ಆರಿ ವರ್ಕ್ ಬ್ಲೌಸ್ ಡಿಸೈನ್ಸು, ಆಮೇಲೆ ಕುಚ್ಚು ಡಿಸೈನ್ಸು, ನಾವು ರೀಸೆಂಟಾಗಿ ಮಾಡಿರೋದೆಲ್ಲನೂ ನಾನು ಪಿಕ್ಚರ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನೋಡಿ, ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನಮಗೆ ತಿಳಿಸಿ. ಸೊ ಅದರಿಂದ ನನಗೂ ಹೆಲ್ಪ್ ಆಗುತ್ತೆ ನಿಮಗೆ ಯಾವ ಥರ ವೀಡಿಯೋಸ್ ನೋಡೋ ಆಸೆ ಇದೆ ಅಂತ. ಸೊ ಐ ಥಿಂಕ್ ಇನ್ ಈ ವಿಡಿಯೋ ಅಲ್ಲಿ ಇಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಒಂದಿಗೆ. ಅಂತಿಲ್ ದೆನ್ ಬಾಯ್.